ಇನ್ನು ಅರ್ಬಾವಿ ಅರ್ಬಾವಿ ಕ್ಷೇತ್ರ ಇದು ಬಾಲಚಂದ್ರ ಜಾರಕಿಹೊಳಿ ಅವರ ಜಾರಕಿಹೊಳಿ ನಾನಾಗಲೇ ಹೇಳಿದೆ ಹದಿನೆಂಟು ಕ್ಷೇತ್ರಗಳಲ್ಲಿ ಒಂದಷ್ಟು ಜನ ಕಟ್ಟಾಳುಗಳವರೇ ಅವರ ಎಂಎಲ್ ಎಲ್ ಎ ಬಾಲಚಂದ್ರ ಜಾರಕಿಹೊಳಿ ಎರಡ್ ಸಾವಿರದ ಎಂಟರಲ್ಲಿ ಜೆಡಿಎಸ್ ಗೆಲ್ತಾರೆ ಆಪರೇಷನ್ ಕೊಡುಗಡೆ ಬಿಜೆಪಿಯಿಂದ ಆಗ್ತಾರೆ ಮತ್ತೆ ಗೆಲ್ತಾರೆ ಅಲ್ಲಿ ಮಿನಿಸ್ಟರ್ ಕೂಡ ಆಗ್ತಾರೆ ನಂತರ ಹದಿನೈದು ಹದಿಮೂರು ಚುನಾವಣೆಯಲ್ಲಿ ಬಿಜೆಪಿಯಿಂದ ಮತ್ತೆ ಗೆಲ್ತಾರೆ ಹದಿನೆಂಟು ಚುನಾವಣೆಯಲ್ಲಿ ಬಿಜೆಪಿಯಿಂದ ಗೆಲ್ತಾರೆ ಇಲ್ಲಿ ಯಾರು ಗೊತ್ತಾ ಹದಿನೆಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಅಥವಾ ಎಂ ಎಸ್ ಸಿಂಗ್ ಬರುತ್ತೆ ಅದ್ ಬಿಟ್ರೆ ಜೆಡಿಎಸ್ ರನ್ನರ್ ಅಪ್ ಆಗಿದೆ ಇದೇ ಕ್ಷೇತ್ರದಲ್ಲಿ ಭೀಮಪ್ಪ ಆದಂತ ಸಾಮಾಜಿಕ ಹೋರಾಟಗಾರ ಬಿ ಜೆಡಿಎಸ್ ಮಾಡಿ ಸಾವಿರ ಸೋಲ್ತಾರೆ ಗುಡ್ ಗುಡ್ ಪರ್ಸನ್ ಆದ್ರೆ ಹರ್ಬಾವಿ ಕ್ಷೇತ್ರ ಹೇಗಿದೆ ಅಂತಂದ್ರೆ ಬಾಲ್ಚಂದ್ರ ಜಾರಕಿಹೊಳಿ ಎಲ್ಲಿರ್ತಾರೆ ಓಟ್ ಹಾಕುವಂತ ಜಯಮಾನ ಮುಂದುವರೆದಿದೆ ಮುಂದಿನ ಸರಿ ಬದಲಾಗ್ಬಿಡುತ್ತಾ ಇಪ್ಪತ್ತ್ ಮೂರಕ್ಕೆ ನೆವರ್ ಆ ಚಾನ್ಸ್ ಏನೋ ಇದಂಗೆ ಕಾಣ್ತಿಲ್ಲ ಈಗ ನೋಡಿ ಈ ಸತೀಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಈ ಬಾಲ್ಚಂದ್ರ ಜಾರಕಿ ಈ ಮೂರು ಜನ ಎಂ ಎಲ್ ಎ ಲಕ್ಕನ್ ಎಂ ಎಲ್ ಸಿ ಭೀಮ್ಶಿ ಇಲ್ಲ ಭೀಮಶಿ ಫೇಲೂರ್ ಅವರು ಲಕನ್ ಎಮ್ ಎಲ್ ಸಿ ಆಗ್ಬಿಟ್ರು ಮೊನ್ನೆ ಆದ್ರೆ ಇಲ್ಲೇನು ಅಂತಂದ್ರೆ ಅತಿ ಹೆಚ್ಚು ಸೇಫ್ ಅಲ್ಲಿ ಗೆಲ್ಲದ ಯಾರು ಅಂದ್ರೆ ಬಾಲಚಂದ್ರ ಜಾರಕಿಹೊಳಿ ಮತ್ತೆ ಇವ್ರು ಹೆಂಗೆ ಅಂತಂದ್ರೆ ಈ ಮೊನ್ನೆ ಸರ್ಕಾರ ತಂದ ವಿಚಾರದಲ್ಲಿ ಅವರು ಕೆಮ್ ಎಫ್ ಏನು ಅಧ್ಯಕ್ಷ ಆಗಿದ್ದಾರೆ ಇವ್ರು ತುಂಬಾ ಹ್ಯಾಂಡಲ್ ಮಾಡ್ತಾರೆ ಎಲ್ಲಾರು ಸತೀಶ್ ಅವ್ರನ್ನ ಹ್ಯಾಂಡ್ಲು ಮಾಡ್ತಾರೆ ರಮೇಶ್ ಅವ್ರನ್ನ ಹ್ಯಾಂಡ್ಲು ಮಾಡ್ತಾರೆ ಬಟ್ ಬಾಲಚಂದ್ರ ಅವ್ರ ಜಾರಕಿಹೊಳಿ ಬಹಳ ಸ್ಮಾರ್ಟು ಅರಬಾವಿಯಿಂದ ಮುಂದಿನ ಎರಡ್ ಸಾವಿರದ ಇಪ್ಪತ್ ಮೂರಕ್ಕೂ ಸಹ ಯಾವುದೇ ಡೌಟ್ ಇಲ್ಲದೆ ಈ ಕ್ಷಣಕ್ಕೆ ಯಾಕಂದ್ರೆ ಇಲ್ಲಿ ಕಾಂಗ್ರೆಸ್ ಆ ಮಟ್ಟಿಗಿನ ಶಕ್ತಿ ಪ್ರದರ್ಶನ ಮಾಡ್ತಾ ಇಲ್ಲ ಒಂದ್ ಮಾತಿದೆ ಜಾರಕಿಹೊಳಿ ಬ್ರದರ್ಸ್ ಎಲ್ಲ ಒಂದೇ ಒಂದೇ ಯಾವ ಪಕ್ಷ ಯಾವ ಪಕ್ಷದಲ್ಲಿ ಗೆಲ್ಲಬೇಕು ಒಬ್ರು ಯಾರೋ ಮಿನಿಸ್ಟರ್ ಆಗ್ಬೇಕು ಅಂತ ಅವೆಲ್ಲ ಇರುವ ಕಾರಣ ಮತ್ತೆ ಬಾಲ್ಚಂದ್ರ ಜಾರಕಿಹೊಳಿ ಬಲ ಇದೆ ಅಲ್ಲಿ ಎಸ್ ನೀವು ಬಾಲಚಂದ್ರ ಜಾರಕಿ ನೀವು ಬಾಲ್ಚಂದ್ರ ಜಾರಕಿಹೊಳಿ ಬಗ್ಗೆ ಒಂದು ಮಾತು ಹೇಳಿದ್ರಿ ಏನಿದ್ರೆ ಮ್ಯಾನೇಜ್ ಮಾಡ್ತಾರೆ ಅಂತ ರಮೇಶ್ ಜಾರಕಿಹೊಳಿ ವಿರುದ್ಧ ಒಂದು ದೊಡ್ಡ ಆರೋಪ ಬಂದಾಗ ಸಿಡಿ ಡಿ ವಿಚಾರವಾಗಿ ಬಂದಾಗ ರಮೇಶ್ ಜಾರಕಿಹೊಳಿಗೆ ಬೆನ್ನೆಲು ನಿಂತವರು ಬಾಲ್ಚಂದ್ರ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಹೊರಗಡೆ ಬರ್ದಿರ ಇದ್ದಾಗ ಪ್ರೆಸ್ ಮೀಟ್ ಮಾಡಿ ಅವ್ರನ್ನ ಡಿಫೆಂಡ್ ಮಾಡಿಕೊಂಡು ಸ್ಟ್ರಾಂಗ್ ಆಗಿ ಅವ್ರಿಗೆ ನೈತಿಕವಾದ ಬಲ ತುಂಬಿದವರು ಇದೇ ಬಾಲಚಂದ್ರ ಜಾರಕಿಹೊಳಿ ಸೊ ಅದು ಬಹುಶಃ ಎರಡ್ ಸಾವಿರದ ಇಪ್ಪತ್ತ್ ಕಂಟಿನ್ಯೂ ಆಗುತ್ತೆ ಇವರಿಗೆ ಮಂತ್ರಿ ಸ್ಥಾನದ ಕೆಎಂಎಫ್ ಅಧ್ಯಕ್ಷ ಆಗಿದ್ದಾರೆ ಬಟ್ ಇನ್ನೊಂದು ವಿಚಾರ ಅಂತಂದ್ರೆ ರಮೇಶ್ ಜಾರಕಿಹೊಳಿ ನ ತಗ ಕ್ಯಾಬಿನೆಟ್ ಅಂದ್ ಮಿನಿಸ್ಟರ್ ಆಗ್ತಾರೆ ಅಂತಿತ್ತು ಒಪ್ಪಲಿಲ್ಲ ಆಗ್ಲಿ ಆ ಕಳಂಕ ನಮ್ಮ ಮನೆಯಿಂದ ಹೊರಗಡೆ ಹೋಗ್ಲಿ ಅನ್ನೋದು ಅವರು ಇದು